ಈ ವಿಶ್ವಕ್ಕೆ ಸಂಬಂಧಿಸಿದ ರಹಸ್ಯಗಳನ್ನು ತಿಳಿಯಲು 1990 ರಲ್ಲಿ ನಾಸಾ ಹಬಲ್ ಟೆಲಿಸ್ಕೋಪ್ ಅನ್ನು ಕಳಿಸುತ್ತದೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ನಲ್ಲಿ ಹಬಲ್ ಟೆಲಿಸ್ಕೋಪ್ ನ ಪಾತ್ರ ಮಹತ್ವದಾಗಿದೆ, ಏಕೆಂದರೆ ಹಬಲ್ ಟೆಲಿಸ್ಕೋಪ್ ಅನ್ನು ಕಳಿಸಿದ ನಂತರ ಈ ವಿಶ್ವವು ಎಷ್ಟು ದೊಡ್ಡದಿದೆ, ಇದರಲ್ಲಿ ಎಷ್ಟು ಗ್ಯಾಲಕ್ಸಿಗಳಿವೆ ಎಂದು ತಿಳಿಯುತ್ತದೆ. ಸುಮಾರು ಈ 30 ವರ್ಷಗಳಲ್ಲಿ ಹಬಲ್ ಟೆಲಿಸ್ಕೋಪ್ ಸ್ಪೇಸ್ ಗೆ ಸಂಬಂಧಿಸಿದ ಹಲವಾರು ಮಿಸ್ಟರಿಗಳನ್ನು ಭೇದಿಸಿದೆ, ಹಾಗೆ ಇನ್ನು ಕೆಲ ಹೊಸ ಪ್ರಶ್ನೆಗಳನ್ನು ಕೂಡ ಹೊರಹಾಕಿದೆ. ಆದರೆ ಈ ರಹಸ್ಯಗಳನ್ನು ಭೇದಿಸಲು ಹಬಲ್ ಟೆಲಿಸ್ಕೋಪ್ ಸಾಕಾಗುವುದಿಲ್ಲವೆಂದು ವಿಜ್ಞಾನಿಗಳಿಗೆ ತಿಳಿಯುತ್ತದೆ. ಆದ್ದರಿಂದ ಅದಕ್ಕಿಂತ ಪವರ್ಫುಲ್ ಟೆಲಿಸ್ಕೋಪ್ ಅನ್ನು ತಯಾರಿಸುವುದಕ್ಕೆ ಡಿಸೈಡ್ ಆಗಿ ಸಾವಿರಕ್ಕೂ ವಿಜ್ಞಾನಿಗಳು 25 ವರ್ಷಗಳು ಕಷ್ಟಪಟ್ಟು ಒಂದು ಟೆಲಿಸ್ಕೋಪ್ ಅನ್ನು ಡೆವಲಪ್ ಮಾಡುತ್ತಾರೆ. ಅದೇ ಜೇಮ್ಸ್ ವೆಬ್ ಟೆಲಿಸ್ಕೋಪ್. ಸಿಂಪಲ್ ಆಗಿ ಇದನ್ನು JWST ಎಂದು ಕರೆಯುತ್ತಾರೆ. ಇದು ಹಬಲ್ ಟೆಲಿಸ್ಕೋಪ್ ಗಿಂತ 100ರಷ್ಟು ಹೆಚ್ಚು ಪವರ್ಫುಲ್. ಎಷ್ಟು ಅಂದರೆ, ಈ ಜೇಮ್ಸ್ ವೆಬ್ ಗೆ ಇರುವ ಆಪ್ಟಿಕ್ಸ್ ಅನ್ನುವುದು ಒಂದು ವೇಳೆ ಚಂದ್ರನ ಮೇಲೆ ಒಂದು ನೊಣ ಇದ್ದರೆ ಆ ನೊಣದಿಂದ ಬರುವ ಹೀಟ್ ಎನರ್ಜಿಯನ್ನು ಕೂಡ ಜೇಮ್ಸ್ ವೆಬ್ ಸೆನ್ಸ್ ಮಾಡಬಲ್ಲದು. ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನು ತಯಾರಿಸುವುದಕ್ಕೆ ಸುಮಾರು $10 ಬಿಲಿಯನ್ ಖರ್ಚಾಗಿವೆ, ಅಂದರೆ ನಮ್ಮ ಕರೆನ್ಸಿಯಲ್ಲಿ 79,000 ಕೋಟಿ. ಇಷ್ಟು ಖರ್ಚು ಮಾಡಿ ಇದನ್ನು ಏಕೆ ತಯಾರಿಸಿದ್ದಾರೆ, ಇದರಲ್ಲಿ ಪ್ರತ್ಯೇಕತೆ ಏನು, ವಿಶ್ವದ ಹುಟ್ಟಿನ ಬಗ್ಗೆ ರಹಸ್ಯಗಳನ್ನು ಇದು ಬೀರಿಸುತ್ತಾ, ಜೇಮ್ಸ್ ವೆಬ್ ಎಷ್ಟು ಪವರ್ಫುಲ್, ಇದರಿಂದ ಏನು ಮಾಡಬಹುದು, ಹೀಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಗೆ ಸಂಬಂಧಿಸಿದ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ರೀತಿ ಹೇಳುವುದಾದರೆ ಈ ಟೆಲಿಸ್ಕೋಪ್ ಗಳನ್ನು ಟೈಮ್ ಮಷಿನ್ಸ್ ಎಂದು ಹೇಳಬಹುದು, ಏಕೆಂದರೆ ಲೈಟ್ ಸೆಕೆಂಡ್ಗೆ 300,000 ಕಿಲೋಮೀಟರ್ ವೇಗದಿಂದ ಪ್ರಯಾಣಿಸುತ್ತದೆ. ಹಾಗೆ ಸೂರ್ಯನಿಂದ ಲೈಟ್ ನಮಗೆ ತಲುಪಲು 8:20 ಸಮಯವಾಗುತ್ತದೆ. ಅಂದರೆ ಈಗ ನಾವು ನೋಡುತ್ತಿರುವ ಲೈಟ್ ಅನ್ನುವುದು ಸೂರ್ಯನಿಂದ 8:20 ಗಿಂತ ಮುಂಚೆ ಪ್ರೊಡ್ಯೂಸ್ ಆಗಿದೆ, ಅಂದರೆ 8 ನಿಮಿಷಗಳ ಹಿಂದಿನದನ್ನು ನಾವು ನೋಡುತ್ತಿದ್ದೇವೆ ಎಂದರ್ಥ. ಈ ವಿಧವಾಗಿ ನಾವು ನೋಡುವ ದೂರ ಹೆಚ್ಚಾದಂತೆ ನಾವು ಅಷ್ಟು ಹಿಂದಿನದನ್ನು ನೋಡುತ್ತಿದ್ದೇವೆ ಎಂದರ್ಥ. ಹೀಗೆ ನೋಡಿಕೊಂಡರೆ ಟೆಲಿಸ್ಕೋಪ್ಗಳು ಕೆಲ 100,000,000,000 ಕಿಲೋಮೀಟರ್ ದೂರದಲ್ಲಿರುವ ಸ್ಟಾರ್ಸ್ ಗ್ಯಾಲಕ್ಸಿಗಳಿಂದ ಕೆಲ 1,00,000,000,000 ವರ್ಷಗಳಿಗಿಂತ ಮುಂಚೆ ಬಿಡುಗಡೆಯಾದ ಲೈಟ್ ಅನ್ನು ಕ್ಯಾಪ್ಚರ್ ಮಾಡುತ್ತವೆ, ಅಂದರೆ ಅವು 1,00,000,000,000 ವರ್ಷಗಳ ಹಿಂದಿನದನ್ನು ನೋಡುತ್ತಿವೆ ಎಂದರ್ಥ. ಆದರೆ ಇಷ್ಟೊಂದು ಖರ್ಚು ಮಾಡಿ ಟೆಲಿಸ್ಕೋಪ್ ಗಳನ್ನು ಕಳಿಸುವುದೇಕೆ, ಭೂಮಿಯಿಂದಲೇ ಟೆಲಿಸ್ಕೋಪ್ ನಿಂದ ನೋಡಬಹುದಲ್ವಾ ಎನ್ನುವ ಸಂದೇಹ ಬರುತ್ತದೆ. ಲೈಟ್ ಪೊಲ್ಯೂಷನ್, ಮೇಘಗಳು, ವಾತಾವರಣದಲ್ಲಿರುವ ಧೂಳು ಇವೆಲ್ಲ ಅಡ್ಡ ಬರುತ್ತವೆ, ಸೊ ಇಮೇಜಸ್ ಅನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡುವುದಿಲ್ಲ. ಅದೇ ಟೆಲಿಸ್ಕೋಪ್ ಅನ್ನು ಭೂಮಿಯ ಹೊರಗಡೆ ಸ್ಪೇಸ್ ನಲ್ಲಿ ಇಟ್ಟರೆ ಇವು ಯಾವ ಅಡ್ಡ ಇರುವುದಿಲ್ಲ, ಆದ್ದರಿಂದ ಫೋಟೋಸ್ ಕ್ಲಿಯರ್ ಆಗಿ ಬರುತ್ತವೆ. ಅದಕ್ಕೆ ಈ ಟೆಲಿಸ್ಕೋಪ್ ಗಳನ್ನು ಸ್ಪೇಸ್ ಗೆ ಕಳಿಸುತ್ತಾರೆ. ಆದರೆ ಹಬಲ್ ಟೆಲಿಸ್ಕೋಪ್ ಅನ್ನು ನಮ್ಮ ಭೂಮಿಗೆ ಸುಮಾರು 550 ಕಿಲೋಮೀಟರ್ ದೂರದಲ್ಲಿ ಇರಿಸಿದ್ದಾರೆ, ಆದರೆ ಜೇಮ್ಸ್ ವೆಬ್ ಮಾತ್ರ ನಮ್ಮ ಭೂಮಿಗೆ 15,00,000 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಹೀಗೆ ಭೂಮಿಗೆ 15,00,000 ಕಿಲೋಮೀಟರ್ ದೂರದಲ್ಲಿರುವ L2 ಅಂದರೆ ಲೆಗ್ರೇಜ್ ಪಾಯಿಂಟ್ ಎನ್ನುವ ಪ್ಲೇಸ್ ನಲ್ಲಿ ಇಟ್ಟಿದ್ದಾರೆ. ಈ ಲೆಗ್ರೇಜ್ ಪಾಯಿಂಟ್ಸ್ ಅನ್ನುವುದು ಸ್ಪೆಷಲ್ ಪಾಯಿಂಟ್ಸ್, ಇಲ್ಲಿ ಗ್ರಾವಿಟಿ ಅನ್ನುವುದು ಸ್ಟೇಬಲ್ ಆಗಿರುತ್ತದೆ, ಆದ್ದರಿಂದ ಸ್ಯಾಟಲೈಟ್ಸ್ ಬಹಳ ಕಡಿಮೆ ಫ್ಯೂಲ್ ನಿಂದ ಅವು ಆ ಪೊಸಿಷನ್ ನಲ್ಲಿ ಇರುತ್ತವೆ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇಂತಹ 5 ಲೆಗ್ರೇಜ್ ಪಾಯಿಂಟ್ಸ್ ಇವೆ. ಮತ್ತೆ L2 ಪಾಯಿಂಟ್ ಅನ್ನು ಏಕೆ ಆರಿಸಿಕೊಂಡಿದ್ದಾರೆ ಎಂದರೆ, ಒಂದು ಲೈಟ್ ನಿಂದಾಗಲಿ ಸೂರ್ಯನಿಂದಾಗಲಿ ಲೈಟಿಂಗ್ ಬಂದರೆ ನಮ್ಮ ಕಣ್ಣಿಗೆ ಬೀಳುತ್ತಿರುವಾಗ ನಾವು ಸರಿಯಾಗಿ ನೋಡುವುದಿಲ್ಲ, ವಸ್ತುಗಳು ಸರಿಯಾಗಿ ಕಾಣಿಸುವುದಿಲ್ಲ, ಅವಾಗ ನಾವು ಕೈಗಳನ್ನು ಅಡ್ಡವಿಟ್ಟು ನೋಡುತ್ತೇವೆ, ಅವಾಗ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತವೆ. ಸೇಮ್ ಇದೇ ತರ ಸೂರ್ಯನಿಂದ ಕಾಂತಿ ಬಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಗೆ ಮೇಲೆ ಬಿದ್ದರೆ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಆದ್ದರಿಂದ ಜೇಮ್ಸ್ ವೆಬ್ ಗೆ ಲೈಟ್ ಇರಬಾರದು. L2 ಪಾಯಿಂಟ್ ಅನ್ನುವುದು ಭೂಮಿಗೆ ಕವರ್ ಆಗಿ ಸೂರ್ಯನ ಕಾಂತಿ ಬೀಳದ ಪ್ಲೇಸ್ ನಲ್ಲಿ ಇರುತ್ತದೆ, ಅದಕ್ಕೆ ಜೇಮ್ಸ್ ವೆಬ್ ಅನ್ನು ಇಲ್ಲಿ ಇರಿಸಿದ್ದಾರೆ. ಆದರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನು ತಯಾರು ಮಾಡುವುದರಲ್ಲಾಗಲಿ ಲಾಂಚ್ ಮಾಡುವುದರಲ್ಲಾಗಲಿ ಬಹಳ ಜಾಗ್ರತೆಯನ್ನು ತೆಗೆದುಕೊಂಡಿದ್ದಾರೆ, ಏಕೆಂದರೆ ಲಾಸ್ಟ್ ಟೈಮ್ ಹಬಲ್ ಟೆಲಿಸ್ಕೋಪ್ ಅನ್ನು ಕಳಿಸಿದ ನಂತರ ಅದರಲ್ಲಿರುವ ಮಿರರ್ 2,000 ನ್ಯಾನೋಮೀಟರ್ಗಳು, ಅಂದರೆ ನಮ್ಮ ಕೂದಲಿನಲ್ಲಿ 50ರಷ್ಟು ಪಕ್ಕಕ್ಕೆ ತಪ್ಪಾಗಿ ಹೋಗಿರುವುದರಿಂದ ಲೈಟ್ ಫೋಕಸ್ ಆಗದೆ ಫೋಟೋಗಳು ಬ್ಲರ್ ಆಗಿ ಬರುತ್ತಿದ್ದವು. ಅದಕ್ಕೋಸ್ಕರ ಕೆಲ ಅಸ್ಟ್ರೋನಾಟ್ಸ್ ಹೋಗಿ ಅದನ್ನು ಸೆಟ್ ಮಾಡುತ್ತಾರೆ. ಹಬಲ್ ಟೆಲಿಸ್ಕೋಪ್ ನಮಗೆ 550 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಲ್ಲಿ ಯಾವುದಾದರೂ ಪ್ರಾಬ್ಲಮ್ ಬಂದರೆ ಅದು ಭೂಮಿಗೆ 15,00,000 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ, ಅಲ್ಲಿಗೆ ಅಸ್ಟ್ರೋನಾಟ್ಸ್ ಅನ್ನು ಕಳುಹಿಸಿ ರಿಪೇರಿ ಮಾಡುವುದು ಅಸಾಧ್ಯ. ಅದಕ್ಕೆ ಜೇಮ್ಸ್ ವೆಬ್ ನಲ್ಲಿರುವ ಮಿರರ್ ಗಳು ತಮ್ಮಷ್ಟಕ್ಕೆ ತಾವೇ ಅಡ್ಜಸ್ಟ್ ಆಗುವ ಹಾಗೆ ಏರ್ಪಾಟು ಮಾಡಿದ್ದಾರೆ. ಹಬಲ್ ಟೆಲಿಸ್ಕೋಪ್ ಗಿಂತ ಜೇಮ್ಸ್ ವೆಬ್ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ತಯಾರಿಸಿದ್ದಾರೆ. ಇದುವರೆಗೂ ಲಾಂಚ್ ಮಾಡಿದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಪವರ್ಫುಲ್ ಟೆಲಿಸ್ಕೋಪ್ ಇದಾಗಿದೆ. ಉದಾಹರಣೆಗೆ ಹಬಲ್ ಟೆಲಿಸ್ಕೋಪ್ ತೆಗೆದ ಈ ಒಂದು ಫೋಟೋದಲ್ಲಿ 100 ಗ್ಯಾಲಕ್ಸಿ
ಗ್ಯಾಲಕ್ಸಿಗಳಿವೆ. ಇವುಗಳಲ್ಲಿ ಎಲ್ಲಕ್ಕಿಂತ ಓಲ್ಡೆಸ್ಟ್ ಗ್ಯಾಲಕ್ಸಿ ಇಲ್ಲಿದೆ ನೋಡಿ. ಇದು 13.4 ಬಿಲಿಯನ್ ಅಂದರೆ 1340 ಕೋಟಿ ವರ್ಷಗಳ ಹಿಂದೆ ಏರ್ಪಟ್ಟ ಗ್ಯಾಲಕ್ಸಿ ಇದಾಗಿದೆ. ಅಂದರೆ ಬಿಗ್ ಬ್ಯಾಂಗ್ ನಡೆದ ನಂತರ 400 ಮಿಲಿಯನ್ ಇಯರ್ಸ್ಗೆ ಏರ್ಪಟ್ಟ ಗ್ಯಾಲಕ್ಸಿ. ಈ ಗ್ಯಾಲಕ್ಸಿಗಿಂತ ಮುಂಚೆ ಬೇರೆ ಗ್ಯಾಲಕ್ಸಿಗಳು ಇವೆಯಾ ಅಂದರೆ ಇವೆ. ಆದರೆ ಹಬಲ್ ಟೆಲಿಸ್ಕೋಪ್ ಅವುಗಳನ್ನು ಫೋಟೋ ತೆಗೆಯುವುದಕ್ಕೆ ಆಗಿಲ್ಲ. ಅದಕ್ಕೆ ಕಾರಣ ಹಬಲ್ ಟೆಲಿಸ್ಕೋಪ್ನ ವಿಸಿಬಲ್ ಲೈಟ್, ಅಂದರೆ ನಾವು ನೋಡುವುದು. ನೆಕ್ಸ್ಟ್ ಅಲ್ಟ್ರಾ ವಯಲೆಟ್, ಹಾಗೆ ಬಹಳ ಕಡಿಮೆ ಇನ್ಫ್ರಾರೆಡ್ ಲೈಟ್ಸ್ ಅನ್ನು ಮಾತ್ರ ಕ್ಯಾಪ್ಚರ್ ಮಾಡುತ್ತದೆ. ಆದರೆ ವಿಶ್ವಕ್ಕಿಂತ ಮುಂಚೆ ಏರ್ಪಟ್ಟ ನಕ್ಷತ್ರಗಳು ಗ್ಯಾಲಕ್ಸಿಗಳಿಂದ ಬಂದ ಲೈಟ್ ಅನ್ನುವುದು ಯುವಿ ರೇಸ್ ಆಗಿ ಬಿಡುಗಡೆ ಆಗುತ್ತವೆ. ಯುವಿ ರೇಸ್ಗೆ ವೇವ್ ಲೆಂತ್ ಬಹಳ ಸಣ್ಣ ಇರುತ್ತದೆ. ಆದರೆ ಈ ಯೂನಿವರ್ಸ್ ಅನ್ನುವುದು ವಿಶ್ವವು ಹುಟ್ಟಿನಿಂದಲೂ ಎಕ್ಸ್ಪೆಂಡ್ ಆಗುತ್ತಾ ಇದೆ. ಅದರಿಂದ ಈ ಶಾರ್ಟ್ ವೇವ್ಸ್ ಅನ್ನುವುದು ಸ್ಟ್ರೆಚ್ ಆಗುತ್ತವೆ. ಆದ್ದರಿಂದ ಆ ಯುವಿ ರೇಸ್ ಅಷ್ಟು ದೂರ ಪ್ರಯಾಣಿಸಿ ಅವು ನಮಗೆ ತಲುಪೋ ಹೊತ್ತಿಗೆ ಅಲ್ಟ್ರಾ ವಯಲೆಟ್ ಆಗಿ ಅಲ್ಲದೆ ಇನ್ಫ್ರಾರೆಡ್ಸ್ ಆಗಿ ಬದಲಾಗುತ್ತವೆ. ಆದರೆ ನಾವು ಮೊದಲೇ ಹೇಳಿರುವ ಹಾಗೆ ಹಬಲ್ ಟೆಲಿಸ್ಕೋಪ್ ಕೇವಲ ವಿಸಿಬಲ್ ಯುವಿ ರೇಸ್ ಅನ್ನು ಮಾತ್ರ ಕ್ಯಾಪ್ಚರ್ ಮಾಡುತ್ತದೆ, ಆದರೆ ಇನ್ಫ್ರಾರೆಡ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಇವಾಗ ತಯಾರಿಸಿರುವ ಜೇಮ್ಸ್ ವೆಬ್ ಅನ್ನು ಕೇವಲ ಇನ್ಫ್ರಾರೆಡ್ ರೇಸ್ ಅನ್ನು ಕ್ಯಾಪ್ಚರ್ ಮಾಡುವ ಹಾಗೆ ಡೆವಲಪ್ ಮಾಡಿದ್ದಾರೆ. ಇನ್ಫ್ರಾರೆಡ್ ರೇಸ್ ನಿಂದ ಇನ್ನೊಂದು ಉಪಯೋಗ ಕೂಡ ಇದೆ. ಅದು ಏನೆಂದರೆ, ಈ ವಿಶ್ವವನ್ನು ನೋಡಿದರೆ ಅಲ್ಲಲ್ಲಿ ಗ್ಯಾಸ್ ಡಸ್ಟ್ ನಿಂದ ತುಂಬಿರುತ್ತದೆ. ನಾವು ನೋಡುವ ವಿಸಿಬಲ್ ಲೈಟ್ ಅನ್ನುವುದು ಈ ಡಸ್ಟ್ ಗ್ಯಾಸ್ ನಿಂದ ಪ್ರಯಾಣಿಸುವುದಿಲ್ಲ, ಆದರೆ ಇನ್ಫ್ರಾರೆಡ್ ರೇಸ್ ಈ ಡಸ್ಟ್ ಗ್ಯಾಸ್ ಮುಖಾಂತರ ಪ್ರಯಾಣಿಸುತ್ತದೆ. ಆದ್ದರಿಂದ ಈ ಯೂನಿವರ್ಸ್ ಅನ್ನು ಇನ್ನೂ ಕ್ಲಿಯರ್ ಆಗಿ ಸ್ಟಡಿ ಮಾಡಬಹುದು. ಉದಾಹರಣೆಗೆ, ನೀವು ವಿಸಿಬಲ್ ಲೈಟ್ ನಲ್ಲಿ ತೆಗೆದ ಪಿಕ್ಚರ್ ಗೆ ಹಾಗೂ ಇನ್ಫ್ರಾರೆಡ್ ಲೈಟ್ ನಿಂದ ತೆಗೆದ ಪಿಕ್ಚರ್ ನಡುವೆ ವ್ಯತ್ಯಾಸವನ್ನು ಗಮನಿಸಬಹುದು. ವಿಸಿಬಲ್ ಲೈಟ್ ಗಿಂತ ಇನ್ಫ್ರಾರೆಡ್ ನಿಂದ ತೆಗೆದ ಇಮೇಜಸ್ ಗಳಲ್ಲಿ ಹೆಚ್ಚು ಸ್ಟಾರ್ಸ್ ಕಾಣಿಸುತ್ತಿವೆ. ಹಾಗೆ ಈ ಇಮೇಜ್ ನಲ್ಲಿ ಈ ವ್ಯಕ್ತಿಯ ಕೈಗಳು ಕವರ್ ನಲ್ಲಿವೆ. ಅವು ನಾರ್ಮಲ್ ಲೈಟ್ ನಿಂದ ನೋಡಿದರೆ ಅವು ಕಾಣಿಸುವುದಿಲ್ಲ, ಆದರೆ ಅದೇ ಇನ್ಫ್ರಾರೆಡ್ ಕ್ಯಾಮ್ರಾದಿಂದ ನೋಡಿದರೆ ಕ್ಲಿಯರ್ ಆಗಿ ಕಾಣಿಸುತ್ತಿವೆ. ಕಾರಣ, ಇನ್ಫ್ರಾರೆಡ್ ರೇಸ್ ಅನ್ನುವುದು ಸಣ್ಣ ಸಣ್ಣ ಅಡೆತಡೆಗಳನ್ನು ಇದ್ದರೂ ಅವುಗಳನ್ನು ದಾಟಿ ಪ್ರಯಾಣಿಸುತ್ತದೆ. ಅದಕ್ಕೆ ಜೇಮ್ಸ್ ವೆಬ್ ಅನ್ನು ಇನ್ಫ್ರಾರೆಡ್ ಆಧಾರವಾಗಿ ಡೆವಲಪ್ ಮಾಡಿದ್ದಾರೆ. ಇದರಿಂದ 1360 ಕೋಟಿ ವರ್ಷಗಳ ಮುಂಚೆ ಏರ್ಪಟ್ಟ ನಕ್ಷತ್ರಗಳು ಹಾಗೂ ಗ್ಯಾಲಕ್ಸಿಗಳಿಂದ ಬರುವ ಇನ್ಫ್ರಾರೆಡ್ ಲೈಟ್ ಅನ್ನು ಕೂಡ ಇದು ಕ್ಯಾಪ್ಚರ್ ಮಾಡುತ್ತದೆ. ಬಿಗ್ ಬ್ಯಾಂಗ್ ನಂತರ ಏರ್ಪಟ್ಟ ಮೊದಲ ನಕ್ಷತ್ರಗಳು ಗ್ಯಾಲಕ್ಸಿಗಳನ್ನು ಕಂಡುಹಿಡಿಯುವ ಉದ್ದೇಶದಿಂದ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಡೆವಲಪ್ ಮಾಡಿದ್ದಾರೆ. ಇನ್ನು ಈ ಟೆಲಿಸ್ಕೋಪ್ ನಲ್ಲಿ ಮುಖ್ಯವಾಗಿ ಹೇಳುವುದಾದರೆ ಇದರ ಮಿರರ್ ಬಗ್ಗೆ. ಉದಾಹರಣೆಗೆ, ಹೊರಗೆ ಮಳೆ ಬರುತ್ತಿರುವಾಗ ನಾವು ಎಷ್ಟು ದೊಡ್ಡ ಬಕೆಟ್ ಅನ್ನು ಹಿಡಿದುಕೊಂಡರೆ ಅಷ್ಟು ಹೆಚ್ಚು ನೀರನ್ನು ಹಿಡಿದುಕೊಳ್ಳಬಹುದು. ಹಾಗೆ ಈ ಟೆಲಿಸ್ಕೋಪ್ ಮಿರರ್ ಎಷ್ಟು ದೊಡ್ಡದಿದ್ದರೆ ಅಷ್ಟು ಹೆಚ್ಚು ಲೈಟ್ ಅನ್ನು ಕ್ಯಾಪ್ಚರ್ ಮಾಡಬಹುದು. ಎಷ್ಟು ಹೆಚ್ಚು ಲೈಟ್ ಇದ್ದರೆ ಅಷ್ಟು ಡೀಟೇಲ್ ಆಗಿ ಫೋಟೋವನ್ನು ತೆಗೆಯಬಹುದು. ಅದಕ್ಕೆ ಜೇಮ್ಸ್ ವೆಬ್ ನಲ್ಲಿರುವ ಮಿರರ್ 6.5 ಮೀಟರ್ ಉದ್ದವಿರುತ್ತದೆ. ಇದು ಹಬಲ್ ಟೆಲಿಸ್ಕೋಪ್ ನಲ್ಲಿರುವ ಮಿರರ್ ಗಿಂತ 5.5 ಟೈಮ್ಸ್ ದೊಡ್ಡದು. ಇದನ್ನು ಬೆರಿಲಿಯಂ ಎನ್ನುವ ಮೆಟೀರಿಯಲ್ ನಿಂದ ತಯಾರಿಸಿದ್ದಾರೆ. ಇದಕ್ಕೆ ಸ್ಟ್ರೆಂತ್ ಹೆಚ್ಚು ಇದ್ದು ವೇಟ್ ಕಡಿಮೆ ಇರುತ್ತದೆ. ಇದೆಲ್ಲ ಒಂದೇ ಮಿರರ್ ಇಲ್ಲದೆ ಫೋಲ್ಡ್ ಮಾಡುವ ಹಾಗೆ ಇದರಲ್ಲಿ 18 ಹೆಕ್ಸಾಗೋನಲ್ ಸೆಗ್ಮೆಂಟ್ಸ್ ಇರುತ್ತವೆ. ಈ ಮಿರರ್ ಮೇಲೆ ಗೋಲ್ಡ್ ನಿಂದ ಕೋಟಿಂಗ್ ಮಾಡಿರುತ್ತಾರೆ, ಅದು ಕೂಡ ಬಹಳ ತೆಳುವಾಗಿರುತ್ತದೆ. ಗೋಲ್ಡ್ ಅನ್ನುವುದು ಇನ್ಫ್ರಾರೆಡ್ ರೇಸ್ ಅನ್ನು ಬಹಳ ರಿಫ್ಲೆಕ್ಟ್ ಮಾಡುತ್ತದೆ. ಅದಕ್ಕೆ ಈ ಮಿರರ್ಗೆ ಗೋಲ್ಡ್ ಕೋಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್, ಈ ಟೆಲಿಸ್ಕೋಪ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಶೀಲ್ಡ್. ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಸರಿಯಾಗಿ ಕೆಲಸ ಮಾಡಲು ಅದಕ್ಕೆ ಸೂರ್ಯನಿಂದ ಬರುವ ಲೈಟ್ ಹೀಟ್ ತಗುಲಬಾರದು. ಆ ಪ್ಲೇಸ್ ಎಷ್ಟು ತಣ್ಣಗೆ ಕತ್ತಲು ಇದ್ದರೆ ಟೆಲಿಸ್ಕೋಪ್ ಫೋಟೋಸ್ ಅನ್ನು ಅಷ್ಟು ಕ್ಲಿಯರ್ ಆಗಿ ತೆಗೆಯುತ್ತದೆ. ಸೊ ಸೂರ್ಯನಿಂದ ಬರುವ ರೇಡಿಯೇಷನ್ ನಿಂದ ಟೆಲಿಸ್ಕೋಪ್ ಅನ್ನು ಪ್ರೊಟೆಕ್ಟ್ ಮಾಡಲು ಇದರಲ್ಲಿ ಒಂದು ದೊಡ್ಡ ಶೀಲ್ಡ್ ಅನ್ನು ಏರ್ಪಾಟು ಮಾಡಿದ್ದಾರೆ. ಈ ಶೀಲ್ಡ್ ಒಂದು ಟೆನ್ನಿಸ್ ಕೋರ್ಟ್ ನ ಸೈಜ್ ಇರುತ್ತದೆ. ಈ ಶೀಲ್ಡ್ ನಲ್ಲಿ ಕೂಡ 5 ಲೇಯರ್ಸ್ ಇರುತ್ತವೆ. ಇವುಗಳನ್ನು ಪ್ಲಾಸ್ಟಿಕ್ ನ ಹಾಗೆ ಇರುವ ಕ್ಯಾಪ್ಟನ್ ಎನ್ನುವ ಮೆಟೀರಿಯಲ್ ನಿಂದ ತಯಾರಿಸಿದ್ದಾರೆ. ಪ್ರತಿ ಲೇಯರ್ ಕೂಡ ನಮ್ಮ ಕೂದಲು ಎಷ್ಟು ದಪ್ಪ ಇರುತ್ತದೆ ಅಷ್ಟು ತೆಳುವಾಗಿರುತ್ತದೆ. ಆದರೂ ಸರಿ, ಇದು ಸನ್ ರೇಡಿಯೇಷನ್ ಅನ್ನು ಕಡಿಮೆ ಮಾಡಲು ಎಕ್ಸಲೆಂಟ್ ಆಗಿ ವರ್ಕ್ ಮಾಡುತ್ತದೆ. ಈ ಶೀಲ್ಡ್ ಗೆ ಒಂದು ಕಡೆ ಟೆಂಪರೇಚರ್ 85 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಇನ್ನೊಂದು ಕಡೆ 233 ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತದೆ. ಕೇವಲ ಈ ಸಣ್ಣದಾಗಿರುವ 5 ಲೇಯರ್ಸ್ ನಿಂದ ಬಿಸಿಯಲ್ಲಿ ಅಷ್ಟು ವ್ಯತ್ಯಾಸ ಬರುತ್ತದೆ. ಈ JWST ಅನ್ನು ಕರೆಕ್ಟ್ ಆಗಿ ಆಪರೇಟ್ ಮಾಡಲು ಡಾರ್ಕ್ ಸೈಡ್ ನ ಕಡೆ 233 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು. ಏಕೆಂದರೆ ಇದು ಬಿಸಿಯಾಗಿದ್ದರೆ ಇದರಿಂದ ಓನ್ ಆಗಿ ಇನ್ಫ್ರಾರೆಡ್ ರೇಸ್ ರಿಲೀಸ್ ಆಗುತ್ತವೆ. ಸೊ ಈ ಟೆಲಿಸ್ಕೋಪ್ ತಣ್ಣಗೆ ಇರಬೇಕು. ಅದಕ್ಕೋಸ್ಕರ ಇದರಲ್ಲಿ ಲಿಕ್ವಿಡ್ ಹೀಲಿಯಂ ಮುಖಾಂತರ ಕೂಲ್ ಆಗುವ ಹಾಗೆ ಕ್ರಯೋ ಕೂಲರ್ಸ್ ಅನ್ನು ಉಪಯೋಗಿಸಿದ್ದಾರೆ. ಈ ಒಂದು ಕ್ರಯೋ ಕೂಲರ್ಸ್ ಅನ್ನು ಡೆವಲಪ್ ಮಾಡಲು ಸುಮಾರು 1000 ಕೋಟಿ ಖರ್ಚಾಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದದ್ದು ಏನೆಂದರೆ, ಇದರಲ್ಲಿ ವೈಬ್ರೇಷನ್ಸ್ ಇರಬಾರದು. ಏಕೆಂದರೆ ಟೆಲಿಸ್ಕೋಪ್ ನಲ್ಲಿ ಯಾವುದೇ ಸಣ್ಣ ವೈಬ್ರೇಷನ್ ಇದ್ದರೂ ಅದು ತೆಗೆಯುವ ಇಮೇಜಸ್ ಗಳು ಬ್ಲರ್ ಆಗಿ ಬರುತ್ತವೆ. ಸೊ ಬಹಳ ಪರ್ಫೆಕ್ಟ್ ಆಗಿ ಇದನ್ನು
ಡಿಸೈನ್ ಮಾಡಿದ್ದಾರೆ. ಇನ್ನು ಇದರ ವರ್ಕಿಂಗ್ ನೋಡಿಕೊಂಡರೆ ಮೊದಲು ಯೂನಿವರ್ಸ್ ನಿಂದ ಬರುವ ಲೈಟ್ ಅನ್ನು 6.5 meter ಉದ್ದವಿರುವ ಫಸ್ಟ್ ಪ್ರೈಮರಿ ಮಿರರ್ ಕಲೆಕ್ಟ್ ಮಾಡುತ್ತದೆ, ಅದು ರಿಫ್ಲೆಕ್ಟ್ ಆಗಿ ಸೆಕೆಂಡರಿ ಮಿರರ್ ಮೇಲೆ ಬೀಳುತ್ತದೆ, ಅಲ್ಲಿಂದ ಥರ್ಡ್ ಅಂಡ್ ಫೋರ್ತ್ ಮಿರರ್ ಗೆ ಹೋಗುತ್ತದೆ. ನೆಕ್ಸ್ಟ್ ಆ ಲೈಟ್ ಫೋಟಾನ್ಸ್ ಎಲೆಕ್ಟ್ರಾನ್ಸ್ ಗಳಾಗಿ ಕನ್ವರ್ಟ್ ಮಾಡಲಾಗುತ್ತದೆ. ಅದು ಟೆಲಿಸ್ಕೋಪ್ ನಲ್ಲಿರುವ ಡಾಟಾ ರೆಕಾರ್ಡರ್ ನಲ್ಲಿ ರೆಕಾರ್ಡ್ ಆಗಿ ಆ ಡಾಟಾ ರೇಡಿಯೋ ಟ್ರಾನ್ಸ್ಮಿಟ್ ಮುಖಾಂತರ ಭೂಮಿಯಲ್ಲಿರುವ ನಾಸಾ ಡೀಪ್ ಸ್ಪೇಸ್ ನೆಟ್ವರ್ಕ್ ಗೆ ಕಳಿಸುತ್ತದೆ. ಮೊದಲಿಗೆ $500 million ಗಳಿಂದ ಈ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡುತ್ತಾರೆ. ಹಲವಾರು ನಾಸಾ ಸೈನ್ಸ್ ಮಿಷನ್ಸ್ ಅನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ ಜೇಮ್ಸ್ ಎಡ್ವಿನ್ ವೆಬ್ ಎನ್ನುವ ಸೈಂಟಿಸ್ಟ್ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ. ಕೇವಲ ನಾಸಾ ಮಾತ್ರವಲ್ಲದೆ ಯುರೋಪಿಯನ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿಗಳ ಜೊತೆ ಕೊಲಾಬರೇಟ್ ಆಗಿ ಈ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಫಂಡ್ಸ್ ಸರಿಯಾಗಿ ಸಿಗದೇ ಇರುವುದರಿಂದ, ಕೋವಿಡ್ ಹಾಗೂ ಇನ್ನಿತರ ಕಾರಣಗಳಿಂದ ಇದುವರೆಗೂ 16 ಸಾರಿ ಡಿಲೇ ಆಗಿದೆ. $500 million ಅಂದುಕೊಂಡ ಬಜೆಟ್ ಮಾತ್ರ $10 billion ಆಗುತ್ತದೆ. ಕೊನೆಗೆ 2021 December 25 ನಾಸಾ 6,500 kg ಭಾರವಿರುವ ಮೋಸ್ಟ್ ಪವರ್ಫುಲ್ ಟೆಲಿಸ್ಕೋಪ್ ಅನ್ನು ಏರಿಯನ್ 5 ರಾಕೆಟ್ ಮುಖಾಂತರ ಫ್ರೆಂಚ್ ಗೋಯಾನಾ ಎನ್ನುವ ಪ್ರಾಂತ್ಯದಿಂದ ಲಾಂಚ್ ಮಾಡುತ್ತಾರೆ. ಟೆನ್ನಿಸ್ ಕೋರ್ಟ್ ನ ರೀತಿ ಉದ್ದ 3 ಅಂತಸ್ತಿನ ಬಿಲ್ಡಿಂಗ್ ಎತ್ತರ ಇರುವ ಈ ಟೆಲಿಸ್ಕೋಪ್ 5.5 meter ಅಗಲವಿರುವ ರಾಕೆಟ್ ನಲ್ಲಿ ಸರಿ ಹೋಗುವುದಿಲ್ಲ. ಆದ್ದರಿಂದ ಅದನ್ನು ಓರಿಗಾಮಿ ವಿಧಾನದಿಂದ ರಾಕೆಟ್ ನಲ್ಲಿ ಸೇರುವ ಹಾಗೆ ಇದನ್ನು ಸೆಟ್ ಮಾಡಿ ಕಳಿಸಿದ್ದಾರೆ. ಆದರೆ ಇಲ್ಲಿ ಮೇನ್ ಟಾಸ್ಕ್ ಏನೆಂದರೆ ಹೀಗೆ ಫೋಲ್ಡ್ ಆಗಿರುವ ಟೆಲಿಸ್ಕೋಪ್ ಅನ್ಫೋಲ್ಡ್ ಆಗುವುದು, ಯಾವುದಾದರೂ ಮಿಸ್ಟೇಕ್ ಆದರೂ ಪ್ರಾಜೆಕ್ಟ್ ಹಾನಿಯಾಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ಬಹಳ ರಿಹರ್ಸಲ್ಸ್ ಹಾಕಿದ್ದಾರೆ. ಒಂದು ವೇಳೆ ಇದು ಓಪನ್ ಆಗುವುದರಲ್ಲಿ ಫಾಲ್ಟ್ ಬಂದರೆ ಇದನ್ನು ಫಿಕ್ಸ್ ಮಾಡುವುದು ಬಹಳ ಕಷ್ಟ, ಏಕೆಂದರೆ ಅದು ಮನುಷ್ಯರು ಹೋಗುವುದಕ್ಕೂ ಕೂಡ ಆಗುವುದಿಲ್ಲ, ಏಕೆಂದರೆ ಅದು ಅಷ್ಟು ದೂರದಲ್ಲಿ ಇರುತ್ತದೆ. ಈ ಟೆಲಿಸ್ಕೋಪ್ ಪೂರ್ತಿಯಾಗಿ ಓಪನ್ ಆಗುವುದಕ್ಕೆ 50 ಸ್ಟೇಜ್ಗಳಿವೆ. ಈ ಟೆಲಿಸ್ಕೋಪ್ ಅನ್ಫೋಲ್ಡ್ ಆಗುವುದಕ್ಕೆ 2 ವಾರ ಸಮಯ ಬೇಕಾಗುತ್ತದೆ. ಇದು ಆರ್ಬಿಟ್ ನಲ್ಲಿ ಹೋದ ನಂತರ ಕೂಡ ಟೆಲಿಸ್ಕೋಪ್ ಸ್ವಲ್ಪ ಬಿಸಿಯಾಗಿರುತ್ತದೆ, ಆದ್ದರಿಂದ ಅದನ್ನು ಆಗಲೇ ಉಪಯೋಗಿಸುವುದಿಲ್ಲ. ಕೆಲ ವಾರಗಳವರೆಗೆ ಅದರ ಟೆಂಪರೇಚರ್ ಅನ್ನು ಕಡಿಮೆ ಮಾಡುತ್ತಾರೆ. ಹಾಗೆ ಆ ಟೆಲಿಸ್ಕೋಪ್ ಕೂಲ್ ಆದ ನಂತರ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಗುತ್ತದೆ. ಮುಂದಿನ 10 ವರ್ಷಗಳವರೆಗೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಸೇವೆಯನ್ನು ನೀಡುತ್ತದೆ, ಏಕೆಂದರೆ ಈ ಟೆಲಿಸ್ಕೋಪ್ ಅನ್ನು ಆರ್ಬಿಟ್ ನಲ್ಲಿ ಮೇಂಟೈನ್ ಮಾಡಲು ಬೇಕಾದ ಫ್ಯೂಲ್ ಕೇವಲ 10 ವರ್ಷ ಮಾತ್ರ. ಕೇವಲ 10 ವರ್ಷಕ್ಕೆ 25 ವರ್ಷ ಕಷ್ಟಪಟ್ಟು ಇಷ್ಟೊಂದು 1,000 crore ಖರ್ಚು ಮಾಡುವ ಅವಶ್ಯಕತೆ ಇದೆಯಾ ಎನಿಸಬಹುದು. ಈ ಟೆಲಿಸ್ಕೋಪ್ ಸ್ಪೇಸ್ ಗೆ ಸಂಬಂಧಿಸಿದ ನಮಗೆ ಇರುವ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ. ಬಿಗ್ ಬ್ಯಾಂಗ್ ನಡೆದ ನಂತರ ಏರ್ಪಟ್ಟ ಮೊದಲ ನಕ್ಷತ್ರಗಳು ಅಂಡ್ ಗ್ಯಾಲಕ್ಸಿಯಿಂದ ಲೈಟ್ ಅನ್ನು ಡಿಟೆಕ್ಟ್ ಮಾಡಿ ಅವು ಹೇಗೆ ಫಾರ್ಮ್ ಆದವು ಎನ್ನುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗೆ ಬೇರೆ ಯಾವುದೇ ಗ್ರಹದಲ್ಲಿ ಜೀವ ಇರುವುದಕ್ಕೆ ಅವಕಾಶ ಇದೆಯಾ ಎನ್ನುವುದನ್ನು ಸ್ಟಡಿ ಮಾಡುತ್ತದೆ. ನಕ್ಷತ್ರಗಳು ಗ್ರಹಗಳಿಗೆ ಸಂಬಂಧಿಸಿದ ಲೈಟ್ ಸ್ಪೆಕ್ಟ್ರಮ್ ಅನ್ನು ಸ್ಟಡಿ ಮಾಡುವ ಮುಖಾಂತರ ಆ ಆಬ್ಜೆಕ್ಟ್ ನ ಮಾಸ್, ಟೆಂಪರೇಚರ್, ಕೆಮಿಕಲ್ ಕಂಪೋಸಿಷನ್ ಎಲ್ಲವುಗಳನ್ನು ಕೂಡ ತಿಳಿಸುತ್ತದೆ. ಹಾಗೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರುವ ಗ್ರಹಗಳನ್ನು ಇನ್ನಷ್ಟು ಆಳವಾಗಿ ಸ್ಟಡಿ ಮಾಡಬಹುದು. ಸಿಂಪಲ್ ಆಗಿ ಹೇಳುವುದಾದರೆ ಈ ಟೆಲಿಸ್ಕೋಪ್ ನಿಂದ ನಾವು ವಿಶ್ವವನ್ನು ಇನ್ನೊಂದು ಹೊಸ ಕೋನದಿಂದ ನೋಡುತ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.